ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಸ್ನೇಹಿತ ಬಳಕೆ ನಿಡೋನಿ ಗ್ರಾಮದ ಶಿವಪಾರ್ ಜಾತ್ರೆಗೆ ಎಲ್ಲರಿಗೂ ಸ್ವಾಗತ ಇದೇ ತಿಂಗಳು ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತರಿಂದ ಡಿಶೆಂಬರ್ವರೆಗೆ ಐದರವರೆಗೆ ಇದೆ ನೀವು ನಿಡೋನಿ ಸ್ಪೆಷಲ್ ನ್ಯೂಸ್ ಚಾನಲ್ ಹಾಗೂ ಬಬ್ಲೇಶ್ವರ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊಡ್ತಿ ಮುಂಬರುವ ಎಲ್ಲ ವಿಡಿಯೋಗಳನ್ನು ಎಪಿಸೋಡ್ಗಳನ್ನು ಇರಿ ಈಗ ನೀವು ಇರಿ ಬಿಜಾಪುರ ಜಿಲ್ಲೆಯಿಂದ ಬಬ್ಲೇಶ್ವರ ಮಾರ್ಗವಾಗಿ ನೀವು ಏಳು ಕಿಲೋಮೀಟ್ರಿಂದ ಕ್ರಮಿಸಿ ಬಂದರೆ ನಿಮಗೆ ಸಿಗೋದೇ ನೆಡವಣಿ ಗ್ರಾಮ ವಾಣಿಜ್ಯ ಬೆಳೆ ಹಾಗೂ ಬಾಳೆಯನ್ನು ಬೆಳೆಯಲು ಪ್ರಸಿದ್ಧಿ ಪಡೆದಂಥ ನೆಡವಣಿ ಗ್ರಾಮ ವರ್ಷಕ್ಕೆ ಲಕ್ಷಾಂತರ ವಹಿವಾಟನ್ನು ನಡೆಸ್ತಾ ಇದೆ ಇದೇ ಗ್ರಾಮದಿಂದ ಬೆಂಗಳೂರು ಮಂಗಳೂರು ಮೈಸೂರು ಬೇರೆ ಹಲವು ರಾಜ್ಯಗಳಿಗೆ ದ್ರಾಕ್ಷಿ ರಫ್ತಾಗುವಂಥ ನನ್ನ ಗ್ರಾಮ ಇದು ಈ ಎರಡು ವರ್ಷದ ಹಿಂದೆಯೇ ಈ ಮಹಾದ್ವಾರವನ್ನು ನಿರ್ಮಾಣವಾಯಿತು ಇದಕ್ಕೆ ಮೂಲ ಕಾರಣ ವೇಷಧಾರಿಗಳು ಜಾತ್ರೆಯಲ್ಲಿ ವಿವಿಧ ರೂಪಗಳನ್ನು ಮೂಲಕ ತಮ್ಮ ಸೇವೆಯನ್ನು ಮಾಡುತ್ತಾ ಕಾಣಿಕೆ ರೂಪದಲ್ಲಿ ಬಂದಂಥ ಒಂದೊಂದು ರೂಪಾಯಿಗಳನ್ನು ಕೂಡಿಸಿ ಯಾವ ಥರ ಒಗ್ಗಟ್ಟಿನ ಬಲವಿದೆ ಅಂತೇಳಿ ತೋರಿಸಿಕೊಟ್ಟಂಥ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ರಾಮಾಯಣ ಮಹಾಭಾರತ ಈ ಥರ ಅವುಗಳ ರೂಪಗಳನ್ನು ವೇಷ ಧರಿಸಿ ಪ್ರತಿಗ್ರಹ ಓಣಿಗಳಲ್ಲಿ ಗಲ್ಲಿ ತಿರುಗುತ್ತಾ ಹಳ್ಳಿಯ ಸೊಗಡನ್ನು ತೋರಿಸುತ್ತಾ ಅವುಗಳಿಂದ ಬಂದಂಥ ಹಣದಿಂದ ಈ ಶ್ರೀ ಕಲ್ಮೇಶ್ವರ ಸೋಂಗಿನ ಕಮಿಟಿಯವರು ಈ ಮಹಾದ್ವಾರವನ್ನು ನಿರ್ಮಿಸಿ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲ ಕರ್ನಾಟಕದಲ್ಲಿ ಹೆಸರನ್ನು ಮಾಡಿದ್ದಾರೆ ಸುಮಾರು ಹದಿನೆಂಟು ಲಕ್ಷಕ್ಕಿಂತ ಅಧಿಕ ಮೊತ್ತದಲ್ಲಿ ನಿರ್ಮಾಣವಾದಂಥ ಈ ಮಹಾದ್ವಾರ ಶಿವಪಾರ್ವತಿ ನಡುವಿನ ಗ್ರಾಮದ ಮಹಾದ್ವಾರ ಅಂತೇಳಿ ನಾವು ಕರಿತಾ ಇದ್ದೀವಿ ಈಗ ಈ ಉದ್ಘಾಟನೆಗೆ ಪೂಜ್ಯ ದೇವರು ಶುದ್ಧರ ಸಿದ್ದೇಶ್ವರ ಅವರು ಕೂಡ ಇದ ಉದ್ಘಾಟನೆಗೆ ಬಂದಿದ್ರು ನೋಡ್ತಾ ಇದ್ದೀರಾ ಸುಂದರ ಕೆತ್ತನೆ ಹಾಗೂ ಶಿವಪಾರ್ವತಿಯ ಮೇಲುಗಡೆ ಗಣಪತಿಯ ಇದು ಮಾಡಿದ್ದಾರೆ ಎರಡು ಕಡೆ ದ್ವಾರಪಾಲರು ಮಾಡಿದ್ದಾರೆ ಇದು ಬಬ್ಲೇಶ್ವರಿಂದ ಬರುವಂಥ ರಸ್ತೆ ಇದು ಬಬ್ಲೇಶ್ವರಿಂದ ಏಳು ಕಿಲೋಮೀಟರ್ ನೀವು ರಸ್ತೆಯಿಂದ ನೀವು ಬಂದರೆ ಎಡಗಡೆ ತಿರುಗಿಳಿದರೆ ನೀವು ನಿಡೋಣಿ ಗ್ರಾಮನ ಪ್ರವೇಶ ಮಾಡಬಹುದು ಇದು ತಿಕೋಟ